ನಮ್ಮ ಪಕ್ಷದ ಬಗ್ಗೆ ಟೀಕೆ ಮಾಡೋದು ಸ್ವಲ್ಪ ನಿಲ್ಲಿಸ್ಕೊಂಡ್ರೆ ಒಳ್ಳೆಯದವರು, ಉಪಯೋಗ ಬರೋದಿಲ್ಲ. ಯಾವುದೋ ಒಂದು ಸಮಾಜದ ಮತ ಪಡೆಯಲಿಕ್ಕೋಸ್ಕರವಾಗಿ ಪದೇ ಪದೇ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆ ಹೊಂದಾಣಿಕೆ, ಜೆ ಡಿ ಎಸ್ ಪಕ್ಷದ್ದು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಅಂತ ಹೇಳಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಅದನ್ನೇ ಮಾಡಿ ಪ್ರಚಾರ ಮಾಡಿ ಬಿ ಟಿಮ್ ಅಂತ ಹೇಳಿ ಬಿ ಜೆ ಪಿ 105 ಸ್ಥಾನ ಗಿಫ್ಟ್ ಕೊಟ್ಟರೆ ಅವರು ಸಿದ್ದರಾಮಯ್ಯನವರೇ 105 ಸೀಟ್ ಕೊಟ್ಟಂಥ ಮಹಾನುಭಾವರು ಬಿ ಜೆ ಪಿ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ. ಇಲ್ಲೇ ಹೋಗಿದರೆ ಬಿ ಜೆ ಪಿ 70-75 ನಿಂತು ಹೋಗಿರೋದು ಅವರನ್ನು. ಪದೇ ಪದೇ ಜೆ ಡಿ ಎಸ್ ಪಕ್ಷದ ಬಗ್ಗೆ ಬಿ ಜೆ ಪಿ ಒಪ್ಪಂದ ಬಿ ಜೆ ಪಿ ಒಪ್ಪಂದ, ಇದನ್ನು ಬಿಡಲಿ. ನೀವು ಯಾರ್ಯಾರನ್ನ ಭೇಟಿ ಮಾಡ್ತೀರ ಅನ್ನೋದು ನನಗೆ ಗೊತ್ತಿಲ್ವೇ? ಈ ರೀಸೆಂಟಾಗಿ ಯಾರನ್ನು ಭೇಟಿ ಮಾಡಿದ್ರಿ ಅನ್ನೋದು ನನಗೆ ಗೊತ್ತಿಲ್ವೇ? ನಾವು ಭೇಟಿ ಮಾಡಿದ್ರೆ ಓಪನ್ ಆಗಿ ಭೇಟಿ ಮಾಡ್ತೀವಿ, ಕದ್ದು ಮುಚ್ಚಿ ಯಾರನ್ನು ಭೇಟಿ ಮಾಡಲ್ಲ. ನಮ್ಮ ಸಂಸ್ಕೃತಿ ಅದು. ಯಾವುದನ್ನು ನಾವು ಜನಗಳಿಗೆ ದಾರಿ ತಪ್ಪಿಸಿ ರಾಜಕಾರಣ ಮಾಡಿಲ್ಲ, ಮಾಡಿದ್ರೆ ಓಪನ್ ಆಗಿ ಮಾಡಿದ್ದೇವೆ. ಅದರಿಂದ ಪದೇ ಪದೇ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅವರು ಗೊತ್ತಿಲ್ಲ ನನಗೆ, ಅದು ಹೇಳದ್ ನಾನು ಅವ್ರು ಕೇಳ್ಬೇಕು, ಅವ್ರು ಕೇಳಿದ್ನ ಇರಲಿ. ಬೇಡ, ಸಮಯ ಬಂದಾಗ ಹೇಳೋಣ, ಬನ್ನಿ ಸಮಯ ಬಂದಾಗ ಹೇಳೋಣ. ಅಲ್ಲ, ಯಡಿಯೂರಪ್ಪನವರು ಅವರು ಭೇಟಿ ಮಾಡಿದ್ರೆ ತೊಂದರೆ ಇಲ್ಲ, ಅದು ಈಗ ಬೇಡ. ಅದು ಮುಂದಿನ ದಿನಗಳು ಬರ್ತವೆ ಅವೆಲ್ಲ, ಅವರೇ ಅವ್ರ ಕಡೆ ಅವರು ಹೇಳ್ತಾರೆ. ನಾನು ಅದಕ್ಕೆ ಹೇಳಿದ್ದು, ನಾನು ರಾತ್ರಿ ಟೈಮಲ್ಲಿ ಭೇಟಿ ಮಾಡಲ್ಲ, ಕದ್ದು ಯಾರನ್ನು ಭೇಟಿ ಮಾಡಿಲ್ಲ. ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಾಗಲೂ ನೇರವಾಗಿ ಕೃಷ್ಣ ಕಚೇರಿಗೆ ಹೋಗಿ ಎಲ್ಲರೂ ಇದ್ದಾರೆ, ಸಾರ್ವಜನಿಕವಾಗಿ ಭೇಟಿ ಮಾಡಿ ಬಂದು ಬರೋ ನಾನು. ಅವ್ರು ಕೇಳಿದ್ರೆ ಹೇಳ್ತಾರೆ ನಿಮಗೆ. ಯಾಕೆ ಗೊತ್ತಿಲ್ಲ ನನಗೆ ಪದೇ ಪದೇ. ಈಗ ನನಗೆ ಬಿ ಜೆ ಪಿನಲ್ಲಿ ಏನು ನಡೀತಿದೆ ನನಗಂತೂ ಗೊತ್ತಿಲ್ಲ. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳೋದು ನೋಡಿದಾಗ, ಇಲ್ಲ ನನಗಿರೋ ಮಾಹಿತಿ ಪ್ರಕಾರ ಇದು ಯಡಿಯೂರಪ್ಪನವ್ರನ್ನ ತೆಗಿತಾರೆ, ಮುಖ್ಯಮಂತ್ರಿ ಸ್ಥಾನ ತೆಗಿತಾರೆ ಅಂತ ಒಂದು 100 ಬಾರಿ ಹೇಳಿರ್ಬೇಕು. ಈಗಾಗಲೇ ಅದು ಹೇಳಬೇಕಾದ್ರೆ ಅವ್ರಿಗೆಲ್ಲಾದರೂ ಒಂದು ಕಡೆ ಸುದ್ದಿ ಕೊಟ್ಟಿರ್ಬೇಕಲ್ಲ. ಸುದ್ದಿ ಕೊಟ್ಟಿರೋರು ಯಾರು? ಆ ಬೇರೆ ಬೇರೆ ಟೈಮಲ್ಲಿ ಮಧ್ಯೆ ಕದ್ದು ಮುಚ್ಚಿ ಭೇಟಿ ಮಾಡ್ತಾರಲ್ಲ, ಅವ್ರು ತಾನೇ ಕೊಟ್ಟಿರೋರು. ಅದರಿಂದ ಅವ್ರು ಪದೇ ಪದೇ ಹೇಳೋದು ಯಡಿಯೂರಪ್ಪನವ್ರು ತೆಗಿತಾರೆ ತೆಗಿತಾರೆ. ಅದಕ್ಕೆ ಹೇಳ್ತಾ ಇರೋದು ನಾನು.